ಇನ್ನು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವವರು ಅಶ್ರಫ್ ಎ ಕೆ ಜೋಕಟ್ಟೆ. ಸರ್ವರಿಗೂ ಸಂಜೆಯ ಶುಭಕಾಮನೆಗಳೊಂದಿಗೆ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಪ್ರತಿಭಟನಾ ಸಭೆಗಳಲ್ಲಿ ಮಾತನಾಡುವುದಕ್ಕಿಂತಲೂ ಮುಂಚಿತವಾಗಿ ಕೆಲವೊಂದು ಘೋಷಣೆಗಳನ್ನು ಕೂಗುವುದು ನನ್ನ ಒಂದು ಅಭ್ಯಾಸ ಆಗಿದೆ. ಸೊ ಬಹಳಷ್ಟು ಘೋಷಣೆಗಳನ್ನು ಕೂಗಿದ್ದಾರೆ, ನಿಮ್ಮನ್ನು ಇನ್ನಷ್ಟು ತೊಂದರೆಗೆ ಒಳಪಡಿಸಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. ಆದರೆ ಆ ಘೋಷಣೆಗೆ ಪ್ರತಿಧ್ವನಿಯಲ್ಲಿ ಅಷ್ಟೊಂದು ಧಮ್ಮಿರಲಿಲ್ಲ. ಈ ಕೂಗುವಂತಹ ಘೋಷಣೆಯಲ್ಲಿ ನೀವೆಲ್ಲರೂ ಕೂಡ ಬಲಗೈಯನ್ನು ಎತ್ತಿ ಪ್ರತಿಧ್ವನಿಯನ್ನು ನೀಡಬೇಕು ಅಂತ ಹೇಳಿಕೊಂಡು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇಲ್ಲ ನಿಮ್ಮಿಂದಾಗಲ್ಲ, ಇಲ್ಲ ನಿಮ್ಮಿಂದಾಗಲ್ಲ. ಮಸೂದ್ ಕೊಂದು ಹೆದರಿಸ ಹೊರಟರೆ ಇಲ್ಲ ನಿಮ್ಮಿಂದಾಗಲ್ಲ. ಫಾಸಿಲ್ ಕೊಂದು ಬೆದರಿಸ ಹೊರಟರೆ ಇಲ್ಲ ನಿಮ್ಮಿಂದಾಗಲ್ಲ. ಜಾತಿಯ ಹೆಸರಲ್ಲಿ ದೇಶವ ಒಡೆಯಲು ಇಲ್ಲ ನಿಮ್ಮಿಂದಾಗಲ್ಲ. ಸಂವಿಧಾನದ ಹಕ್ಕನ್ನು ಕೀಳಲು ಇಲ್ಲ ನಿಮ್ಮಿಂದಾಗಲ್ಲ. ಹಿಂದೂ ಮುಸ್ಲಿಂ ಐಕ್ಯತೆ ಒಡೆಯಲು ಇಲ್ಲ ನಿಮ್ಮಿಂದಾಗಲ್ಲ. ಹೆದರಿಸಿ ಬೆದರಿಸಿ ಪ್ರಜೆಯನ್ನು ಮುಗಿಸಲು ಇಲ್ಲ ನಿಮ್ಮಿಂದಾಗಲ್ಲ. ಸುಳ್ಳನ್ನು ಹೇಳುತ್ತ ಗೆಲ್ಲಲು ಹೊರಟರೆ ಇಲ್ಲ ನಿಮ್ಮಿಂದಾಗಲ್ಲ. ಸುಳ್ಳಿನ ಪರದೆ ಎಲ್ಲೆಡೆ ಕಟ್ಟಲು ಇಲ್ಲ ನಿಮ್ಮಿಂದಾಗಲ್ಲ. ತಾರತಮ್ಯದಿ ದಮನಿಸ ಹೊರಟರೆ ಇಲ್ಲ ನಿಮ್ಮಿಂದಾಗಲ್ಲ. ತನಿಖೆಯ ನೆಪದಲ್ಲಿ ಬೆದರಿಸ ಹೊರಟರೆ ಇಲ್ಲ ನಿಮ್ಮಿಂದಾಗಲ್ಲ. ಕೊಲೆಯನ್ನು ನಡೆಸಿ ಶರಣಾಗಿಸಲು ಇಲ್ಲ ನಿಮ್ಮಿಂದಾಗಲ್ಲ. ಮುಸ್ಲಿಮರನ್ನು ಭಯದಲ್ಲಿರಿಸಲು ಇಲ್ಲ ನಿಮ್ಮಿಂದಾಗಲ್ಲ. ಎಣ್ಣೆಯ ಬಿಟ್ಟು ಮಂಡಿಯೂರಿಸಲು ಇಲ್ಲ ನಿಮ್ಮಿಂದಾಗಲ್ಲ. ಬೆದರಿಕೆ ತಂತ್ರಕ್ಕೆ ಜಗ್ಗಿಸ ಹೊರಟರೆ ಇಲ್ಲ ನಿಮ್ಮಿಂದಾಗಲ್ಲ. ಇಲ್ಲ ನಿಮ್ಮಿಂದಾಗಲ್ಲ. ಇಲ್ಲ ನಿಮ್ಮಿಂದಾಗಲ್ಲ. ಇಲ್ಲ ನಿಮ್ಮಿಂದಾಗಲ್ಲ. ಧನ್ಯವಾದಗಳು ಬಂಧುಗಳೇ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಈ ಒಂದು ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಉಲಮಾಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪ್ರತಿಭಟನೆಯ ನೇತೃತ್ವ ವಹಿಸಿರುವಂತಹ ಐಕ್ಯತಾ ವೇದಿಕೆಯ ನಾಯಕರೇ, ಪ್ರತಿಭಟನೆಯ ಬಹುಮುಖ್ಯ ಭಾಗವಾಗಿರುವ ಸಾಗರೋಪಾದಿಯಲ್ಲಿ ಸೇರಿರುವ ನನ್ನ ಆತ್ಮೀಯ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ದೇಶ ಒಂದು ಸಂದಿಗ್ಧವಾದಂತಹ ಒಂದು ಪರಿಸ್ಥಿತಿಯಲ್ಲಿದೆ. ನ್ಯಾಯ ಎನ್ನುವಂತಹದ್ದು ಕೇವಲ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರವಲ್ಲ, ದೇಶದ ವಿವಿಧ ಕಡೆಗಳಲ್ಲಿ ಮರೀಚಿಕೆಯಾಗಿ ಕಾಣ್ತಾ ಇದೆ. ಬಹಳಷ್ಟು ಮಂದಿಗೆ ಒಂದು ಸಂಶಯ ಮೂಡ್ತದೆ ಏನಂತ ಹೇಳಿದರೆ, ಈ ರೀತಿ ಸೇರಿ ನಾವು ಧ್ವನಿ ಎತ್ತಿದ ತಕ್ಷಣ ಅದರಿಂದ ಏನು ಸಾಧಿಸಬಹುದು ಅಂತ ಹೇಳಿ. ಈ ರೀತಿ ಸೇರುವ ಮೂಲಕ ಜಮಾಯಿಸುವ ಮೂಲಕ ಬಹಳ ಒಂದು ಸ್ಪಷ್ಟವಾದ ಸಂದೇಶವನ್ನು ನಮಗೆ ಈ ಸಮಾಜಕ್ಕೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅದಂತ ಹೇಳಿ ಅಂತ ಹೇಳಿದರೆ, ಕೊಲೆಗಳ ಮೂಲಕ ಬೆದರಿಸಲಿಕ್ಕೆ ಬೆದರುವವರು ಅದು ನಾವಲ್ಲ ಎನ್ನುವಂತಹ ಒಂದು ಸಂದೇಶವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ತಾರತಮ್ಯದ ಮೂಲಕ ದಮನಿಸಲಿಕ್ಕೆ ನಮ್ಮನ್ನು ನಿಮಗೆ ಸಾಧ್ಯ ಇಲ್ಲ ಎನ್ನುವಂತಹ ಸಂದೇಶವನ್ನು ನಿಮಗೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಕಾನೂನು ದುರ್ಬಳಕೆ ಮಾಡಿ ನಮ್ಮನ್ನು ಮಂಡಿಯೂರಿಸಬಹುದು ಅಂತ ಹೇಳಿ ಭಾವಿಸಿದವರಿಗೆ ಇಲ್ಲ ನಿಮಗೆ ಅದು ಸಾಧ್ಯ ಇಲ್ಲ ಎನ್ನುವಂತಹ ಸಂದೇಶವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ
सदेश जिले प्रज्ञावंत सेरिक बहुत स्पष्ट अंतर्भदी होराटव ना केवल दिन गंटे मीसलबारे गली रैतर तम हकुगी वर्षगटले कूतक बनु एन आर सी सदर्भली इडी देश मुसलमान बीदी संविधानात्मक हकी बहुत दिन ना याचिस ना होराटवे आ होराटद फल एर वर्ष कड़े इवती वरेगू कूड़ा ना जारी अंत हेल्ता विनह इवे जारी मे वे साध आगे अद्के कारण यह जिले रीति सामीरारू संख्य सेरद प्रतियो सहोद बेवरी हणि एनपिटू बंधु आदि ना भिषे बेड़ता बोम्मा पित्रार्जित स्वत्न ना याचिता ना केल्ता नम हे जिले व्यक्ति के सरकार परिहार नीडुदादरे इन्निब्बरिगे अदे रीतियाद परिहार याकिल्ल एन्नुवंतह ओंदु प्रश्नेयन्न केळ्ता इद्देवे इल्लि ओंदु मनेगे केवल बोम्मायियागि होगिद्दिद्दरे बसवराज बोम्मायियागि ओंदु मनेगे होगिद्दिद्दरे नावु केळ्ता इरलिल्ल ई राज्यद मुख्यमंत्रियागि ओंदु मनेगे नीवु होगिद्दिद्दरे इन्निब्बर मनेगे होगुव दारि निमगे याके गोत्तिल्ल एन्नुवंतह प्रश्नेयन्न नावु केळलेबेकागुत्ते आदरिंद बंधुगळे नम्म ई होराट एन्नुवंतहद्दु अदु इल्लिगे निल्बारदु इल्लिगे निल्बारदु खंडितवागियू कूड जिल्लेय मुक्कुमूलेगळल्ली नावेल्लरू कूड जागृतरागिकोंडु ई होराटवन्न मुंदुवरिसिदरे खंडितवागियू कूड नमगे ई न्याय इदीगागले भाषणकारू हेळिद हागे न्याय सिगदे होदरे सृष्टिकर्तन मुंदे खंडितवागियू हेम्मेयिंद होराटद रणांगणदल्लि धुमुकि हक्किगागि न्यायक्कागि नावु ध्वनियेत्तिद्देवे एन्नुवंतह विचारवन्न मंडिसबहुदागिदे बंधुगळे आ निट्टिनल्लि ई भूमियल्लि इरुवंतह निगदित दिन हकी होराड़ न्याय ध्वनियंत प्रज्ञावंतर ना बाले बंधु नम प्रतिभा सरकार तारतम्यद विरुद्ध नम प्रतिभा परहार नहीं तारतम्यद विरुद्ध कईगढ़ तनिखे तारतम्य प्रकरण एनए इनिबर प्रकरण स्थल पोलिस तारतम्यद विरुद्ध नम होराट प्रतिभा बंधु निम्हे गली भाषणकार मसूद फाजील अन्याय बेहे बहुत विवर विवरी अद्रेन विचारव आ भाग के कं हमे नानु यूएपीए दुर्बलके दाखलिसल्पट्टिरुव प्रकरण फासिल प्रकरण रीतिया तारतम्य विचारवन्न बोट्टु माडिकोंडु प्रतिभटनेयल्ली मातनाडबेकु अंत हेळिकोंडु भाविसिद्दिद्देने स्थलीय मट्टद प्रकरण आगित्तु ಸುಳ್ಯದ ಬೆಳ್ಳಾರಿಯಲ್ಲಿ ನಡೆಯುವಂತಹದ್ದು ಸುಳ್ಯದ ಬೆಳ್ಳಾರಿಯಲ್ಲಿ ನಡೆದಂತ ಒಂದು ಪ್ರಕರಣ ಅದಕ್ಕೆ ಪ್ರತಿಕಾರವಾಗಿ ಇನ್ನೊಂದು ಪ್ರಕರಣ ಮಸೂದನ ಹತ್ಯೆಗೆ ಪ್ರತಿಕಾರವಾಗಿ ಪ್ರವೀಣ್ನ ಹತ್ಯೆ ನಡೆಯುತ್ತದೆ ಯಾವುದೇ ಒಂದು ಕೊಲೆಯ ಮೂಲಕ ಈ ಸಮಾಜವನ್ನ ಕಟ್ಟಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಬಂಧುಗಳೇ ಆದರೆ ಸಮಾಜದ ಶಾಂತಿಯನ್ನ ಕಡಿಯುವಂತ ಕದಡುವಂತ ದುಷ್ಕೃತ್ಯವನ್ನ ಈ ಜಿಲ್ಲೆಯಲ್ಲಿ ಆ ಮೂಲಕ ಅಧಿಕಾರದ ಗದ್ದುಗೆಯನ್ನ ಏರಿದಂತ ಅಧಿಕಾರದ ಮೆಟ್ಟಿಲನ್ನ ಹತ್ತಿದಂತ ಈ ದೇಶದ ಈ ಒಂದು ಫ್ಯಾಸಿಸಂ ಏನಿದೆಯೋ ಅದರಿಂದವೇ ಆ ರಕ್ತಸಿಕ್ತವಾದಂತ ಮೆಟ್ಟಿಲುಗಳಿಂದ ಅಧಿಕಾರದ ಗದ್ದುಗೆಯನ್ನ ಏರಿರುವುದನ್ನ ಖಂಡಿತವಾಗಿಯೂ ಕೂಡ ನಾವು ಮರಿಬಾರದು ಅನ್ನುವಂತದನ್ನ ಸಾಂದರ್ಭಿಕವಾಗಿ ಸ್ಮರಿಸುತ್ತಾ ಇದ್ದೇನೆ ಬಂಧುಗಳೇ ಯುಎಪಿಎ ಅನ್ನು ಹಾಕಿದ್ರು ಒಂದು ಪ್ರಕರಣಕ್ಕೆ ಮಾತ್ರ ಇವತ್ತು ಯುಎಪಿಎ ಅನ್ನು ಹಾಕಲಾಯಿತು ಅದನ್ನ ಎನ್ಎಎಗೆ ಕೂಡ ನೀಡಲಾಯಿತು ಬಂಧುಗಳೇ ಲೋಕಸಭೆಯಲ್ಲಿ ರಾಕ್ಷಸಿ ಒಂದು ಕಾನೂನು ಅಂತ ಹೇಳಿಕೊಂಡು ಕರೆಯಲ್ಪಟ್ಟಂತ ಒಂದು ಕಾನೂನು ಆಗಿದೆ ಯುಎಪಿಎ ಅನ್ನುವಂತಹದ್ದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅನ್ನುವಂತ ಕಾನೂನು ಇವತ್ತು ಒಂದು ಸಣ್ಣ ಬೆದರಿಕೆ ಹಾಕಿದ ಆರೋಪದಲ್ಲೂ ಕೂಡ ಯುಎಪಿಎ ಅನ್ನು ಹಾಕಲಾಗುತ್ತೆ ಅಷ್ಟರ ಮಟ್ಟಿಗೆ
दुर्बलिक बरता सरकार विरुद्ध ध्वनि यारे सरकार विरुद्ध ध्वनियो विरुद्ध यूएपी हाकु बरलते स्थल मटदू कवत यूएपी हाकुंतु कर्नाटक कड़े संभव बंधु गली बेलगवियल अरबाज मुस्लिम युवक संघ परवार हुड़गिया संघ परवार कुटुबद हुड़गिया प्रीत अमायक युव तरुणन बर्बर हत्यमिक अरबाज युवक गोणी कटि रैलवे हल्के बसाड़ू शमीर एन शहापुर व्यक्तिया हुड़गन सण हुड़गन बर्बर को हाकलायत बंधु आरू प्रकरण संघ परवार कार्यकर्तर नेर शामीलाती कूड़ा अदर परहारवू इला उन्नत ಮಟ್ಟದ ತನಿಖೆಯೂ ಇಲ್ಲ ಅದರ ನಂತರ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಗುಂಪು ಘರ್ಷಣೆಗಳಲ್ಲಿ ಭಾಗಿಯಾಗ್ತಾ ಇದ್ದ ಅಂತ ಹೇಳಿಕೊಂಡು ಕರೆಯಲ್ಪಡುವ ಶಿವಮೊಗ್ಗದ ಹರ್ಷನ ಪ್ರಕರಣ ಮಾತ್ರ ಅದನ್ನ ತೆಗೆದು ಎನ್ಐಎ ಕೊಟ್ಟು ಯುಎಪಿಯನ್ನ ಹಾಕಲಾಯಿತು ಅವರ ಮೇಲೆ ಕ್ರಮ ಕೈಗೊಳ್ಳಬಾರದು ಅವರನ್ನ ಬಂಧಿಸಬಾರದು ಅಂತ ಹೇಳ್ತಾ ಇಲ್ಲ ಕ್ರಮ ಕೈಗೊಳ್ಳಬೇಕು ಬಂಧಿಸಲೂಬೇಕು ಒಂದು ವೇಳೆ ಅವರು ಸಂಕಷ್ಟದಲ್ಲಿದ್ದರೆ ಅವರು ಸಂತ್ರಸ್ತರಾಗಿದ್ದರೆ ಅವರ ಕುಟುಂಬಕ್ಕೆ ಪರಿಹಾರವೂ ನೀಡಬೇಕು ಆದರೆ ಅಂತಹದ್ದೇ ಸಂತ್ರಸ್ತರಾದ ಕುಟುಂಬ ಬೆಳಗಾವಿಯಲ್ಲಿ ಇದೆ ಅದ್ಯಾಕೆ सरकार के कानूदिल्ला अंतहदे वंदु कुटुंब शाहपुर याके सरकार के कानूदिल्ला कण्णिगे बेन्ने इन्नोंदु कण्णिगे सुन्नवन्न हाकुवंतह तारतम्यद विरुद्धवागि खंडितवागियु राज्यवे ध्वनियेत्तबेकादंतह अगत्य इदे नम्म दक्षिण कन्नड जिल्लेयल्लि अदु मुंदुवरिद भागवागि बंदिदे बंधुगळे इवत्तु युएपिएयन्न दुर्बलके माडिकोंडु बर्ता इरुवंतहद्दु युएपिएयन्न देश विरोधी चटुवटिकेगळन्न नियंत्रिसलिक्के तडेयलिक्के बेकागि ಪ್ರಾರಂಭಿಸಿದಂತಹ ಒಂದು ಕಾನೂನು ಆದರೆ ಇಂದು ಅಲ್ಪಸಂಖ್ಯಾತರನ್ನ ಗುರಿಪಡಿಸಲು ಇವತ್ತು ದಲಿತರನ್ನ ಗುರಿಪಡಿಸಲು ಆದಿವಾಸಿಗಳನ್ನ ಗುರಿಪಡಿಸಲು ಹೋರಾಟಗಾರರನ್ನ ರೈತರನ್ನ ದಮನಿಸಲು ಬಂಧಿಸಲು ಇವತ್ತು ಯುಎಪಿಯನ್ನ ನಿಮಗೆ ಗೊತ್ತಿರಬಹುದು ಸಫೂರ್ ಅಜರ್ಗರ್ ಎನ್ನುವಂತಹ ಗರ್ಭಿಣಿಯನ್ನ ಜೈಲಿನಲ್ಲಿ ಕೂರಿಸಿರುವಂತಹದ್ದು ಅದೇ ರೀತಿ ಉಮರ್ ಖಾಲಿದ್ ಎನ್ನುವಂತಹ ಒಬ್ಬ ಯುವ ಹೋರಾಟಗಾರ ಇವತ್ತು ಕೂಡ ಜೈಲಿನಲ್ಲಿ ಇರುವಂತಹದ್ದು ಅದೇ ರೀತಿ ಸಿದ್ದಿಕ್ ಕಾಪಣೆ ಎನ್ನುವಂತಹ ಒಬ್ಬ ಪತ್ರಕರ್ತನನ್ನು ಕೂಡ ನ್ಯಾಯಕ್ಕಾಗಿ ಹತ್ರಾಸಿಗೆ ಹೋಗಿ ದಲಿತ ಹೆಣ್ಣುಮಗಳ ಅತ್ಯಾಚಾರ ಮತ್ತು ಕೊಲೆಯ ವರದಿಯನ್ನ ಮಾಡಲಿಕ್ಕೆ ಹೋದಂತಾ ಸಿದ್ದಿಕ್ ಕಾಪಣ್ಣರನ್ನ ಇವತ್ತು ಯುಎಪಿಎ ಹಾಕಿ ಜೈಲಿನಲ್ಲಿ ಕೊಲೆಸ್ತಾ ಇರುವಂತಹದ್ದು ಅದೇ ರೀತಿ ರೌಫ್ ಶರೀಫ್ ಎನ್ನುವಂತಾ ಒಬ್ಬ ವಿದ್ಯಾರ್ಥಿ ನಾಯಕನನ್ನು ಕೂಡ ಯುಎಪಿಎ ಅಡಿಯಲ್ಲಿ ಬಂಧಿಸಿ ಜೈಲಿನಲ್ಲಿ ಇಂತಹ ಹಲವಾರು ಕೇಸ್ಗಳನ್ನ ಯುಎಪಿಎ ಹಾಕಿಕೊಂಡು ಅವರನ್ನ ಜೈಲಿನಲ್ಲಿ ಕೊಲೆಯುವಂತೆ ಮಾಡಿಕೊಂಡು ಬರಲಾಗ್ತಾ ಇದೆ ಬಂಧುಗಳೇ ಆದರೆ ಸಂವಿಧಾನದ ಆಶಯದಂತೆ ಭಾರತೀಯರಿಗೆ ಖಾತ್ರಿಯಾಗಿರುವಂತಹ ಸಮಾನತೆ ಇರಬಹುದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬಹುದು ಅದೆಲ್ಲವನ್ನ ಗಾಳಿಗೆ ತೂರಿಕೊಂಡು ಅವರ ಮಾತನಾಡುವ ಹಕ್ಕು ನ್ಯಾಯಕ್ಕಾಗಿ ದೊಣ್ಣೆತ್ತುವ ಹಕ್ಕನ್ನ ದಮನಿಸುವಂತಹ ಪ್ರಯತ್ನವನ್ನ ಮಾಡಿಕೊಂಡು ಬರಲಾಗ್ತಾ ಇದೆ ಯುಎಪಿಎನ್ನ ತಿದ್ದುಪಡಿ ಮಾಡಿ ಇವತ್ತು ಯಾವ ರೀತಿ ಮಾಡಲಾಗ್ತಾ ಇದೆ ಅಂತ ಹೇಳಿದರೆ ಸುಖ ಸುಮ್ಮನೆಯಾಗಿ ಭಯೋತ್ಪಾದನೆಯ ಚಟುವಟಿಕೆ ದೇಶದ್ರೋಹದ ಚಟುವಟಿಕೆ ಅದಕ್ಕೆ ತಯಾರಿ ಉತ್ತೇಜನ ಸೇರಿದಂತೆ ಹಲವಾರು ಸುಳ್ಳು ಆರೋಪಗಳನ್ನು ಹೊರಿಸಿಕೊಂಡು ಇವತ್ತು ಜೈಲಿಗೆ ಹಾಕುವಂತಹ ಪ್ರಯತ್ನವನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಎನ್ಐಎಗೆ ಅತಿಯಾದ ಅಧಿಕಾರವನ್ನು ಕೂಡ ಈ ಒಂದು ತಿದ್ದುಪಡಿ ಮಾಡಲಾದಂತಹ ಬಿಲ್ನಲ್ಲಿ ತರಲಾಗಿದೆ ಬಂಧುಗಳೇ ಆಡಳಿತ ವಿರೋಧಿಗಳು ಅದು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಯಾರೆಲ್ಲ ವಿರೋಧಿಗಳಿದ್ದಾರೋ ಅವರನ್ನು ದಮನಿಸುವಂತಹ ಪ್ರಯತ್ನವನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಅಂಕಿಅಂಶಗಳ ಪ್ರಕಾರ ನಿಮಗೆ ಗೊತ್ತಿರಲಿ ಬಹಳಷ್ಟು ಗಂಭೀರವಾಗಿ ನಾವು ಆಲೋಚಿಸಬೇಕು 2016 ರಿಂದ 2020 ರವರೆಗೆ ಕೇವಲ 4 ವರ್ಷದಲ್ಲಿ 5027 ಯುಎಪಿಎ ಪ್ರಕರಣವನ್ನು ದಾಖಲಿಸಲಾಗಿದೆ 5027 ಯುಎಪಿಎ ಪ್ರಕರಣವನ್ನು ದಾಖಲಿಸಲಾಗಿದೆ ಇದರಲ್ಲಿ 24000 ಕ್ಕೂ ಹೆಚ್ಚು ಮಂದಿ ಇವತ್ತು ಜೈಲಿನಲ್ಲಿದ್ದಾರೆ ಅದರಲ್ಲಿ 386 ಮಂದಿ ಮಾತ್ರ ಬಿಡುಗಡೆಯಾಗಿದ್ದಾರೆ 212 ಮಂದಿ ಅದರಲ್ಲಿ ಶಿಕ್ಷೆಯಾಗಿದೆ ಅವರಿಗೆ ಉಳಿದ 23500 ಮಂದಿ 500 ಕ್ಕಿಂತಲೂ ಹೆಚ್ಚು ಮಂದಿ ಜೈಲಿನಲ್ಲೇ ಕೊಲಿತಾ ಇದ್ದಾರೆ ಬಂಧುಗಳೇ ಅಂದರೆ 97% ವಿಚಾರಣಾಧೀನ ಕೈದಿಗಳು ಇವತ್ತು ಜೈಲಿನಲ್ಲಿ ಕೊಲೆಯುವಂತೆ ಮಾಡಲಾಗುತ್ತೆ ಅವರನ್ನ ಅಪರಾಧಿಗಳು ಅಥವಾ ನಿರಪರಾಧಿಗಳು ಮಾಡದೆ ಅವರನ್ನ ಜೈಲಿನಲ್ಲಿ ಕೊಲೆಯುವಂತೆ ಮಾಡಿಕೊಂಡು ಬರಲಾಗ್ತಾ ಇದೆ ಆದರಿಂದ ಇವತ್ತು ನಾವು ಇಬ್ಬರು ಅಮಾಯಕ ಮುಸ್ಲಿಮರ ಕೊಲೆಯಾಗಿದೆ ಈ ಜಿಲ್ಲೆಯಲ್ಲಿ ಇಬ್ಬರು ಅಮಾಯಕ ಮುಸಲ್ಮಾನರ ಕೊಲೆಯಾಗಿದೆ ಆ ಎರಡು ಪ್ರಕರಣವನ್ನ ಇಲ್ಲಿ ಸ್ಥಳೀಯ ಪೊಲೀಸರಿಗೆ ನೀಡಲಾಗಿದೆ ಒಂದು ಪ್ರಕರಣವನ್ನ ಮಾತ್ರ ಎನ್ಐಎಗೆ ಕೊಟ್ಟು ಯುಎಪಿಎ ಹಾಕಲಾಗಿದೆ ಬಂಧುಗಳೇ
ವೇಳೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಎಂತಹ ಸ್ಪಷ್ಟವಾದ ಸಂದೇಶವನ್ನು ನೀಡುತ್ತಾ ಇದ್ದಾರೆ ಇವತ್ತು ಒಂದು ಸ್ಥಳೀಯವಾಗಿ ಮೊದಲು ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಬೆಳ್ಳಾರಿಯಲ್ಲಿ ಎರಡು ಕೊಲೆಗಳು ನಡೆದ ಸಂದರ್ಭದಲ್ಲಿ ಹೇಳಲಾಯಿತು ಅಂತರರಾಜ್ಯ ಸಂಬಂಧ ಅಂತ ಹೇಳಿ ಆದರೆ ಯಾವಾಗ ಪ್ರವೀಣ್ ನೆಟ್ಟಾರು ಆರೋಪಿಗಳ ಬಂಧನವಾಗ್ತದೋ ಆವಾಗ ಪೊಲೀಸರು ಹೇಳ್ತಾರೆ ಅಲ್ಲಿಯ ಸ್ಥಳೀಯರೇ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಇದು ಪ್ರತೀಕಾರವಾಗಿ ನಡೆದಿದೆ ಅಂತ ಹೇಳಿ ಆದರೆ ಅಂತಾರಾಜ್ಯ ಸಂಬಂಧವನ್ನು ಇಟ್ಟುಕೊಂಡು ಏನು ಎಪಿ ಹಾಕಲಾಗಿತ್ತು ಎನ್ಐಎಗೆ ವಹಿಸಲಾಗಿತ್ತು ಇವತ್ತು ಆ ಆರೋಪದಲ್ಲಿ ಅದೆಷ್ಟೋ ಮಂದಿಯನ್ನು ಜೈಲಿನಲ್ಲಿ ಕೊಲೆಯುವಂತೆ ಮಾಡಲಾಗಿದೆ ಆದರೆ ಫಾಜಿಲ್ ಹತ್ಯೆಯ ಆರೋಪಿಗೆ ಜಾಮೀನು ಸಿಕ್ಕಿದೆ ನೆನಪಿಟ್ಟುಕೊಳ್ಳಿ ಅದೆಷ್ಟು ದಿವಸದಲ್ಲಿ ಕೇವಲ 26 ದಿವಸಗಳಲ್ಲಿ ಐಪಿಸಿ ಸೆಕ್ಷನ್ 302 ರ ಅಡಿಯಲ್ಲಿ ದಾಖಲಾದ ಒಂದು ಗಂಭೀರ ಪ್ರಕರಣದಲ್ಲಿ 10 ದಿನದಲ್ಲಿ ಮಧ್ಯಂತರ ಜಾಮೀನಿಗೆ ಅರ್ಜಿ ಹಾಕಲಾಗುತ್ತೆ ಆವಾಗ ಅದು ತಿರಸ್ಕಾರಗೊಂಡಿತ್ತು ಬಂಧುಗಳೇ ಆವಾಗಲೇ ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅದರ ಬಗ್ಗೆ ಜಾಗೃತಗೊಳ್ಬೇಕಿತ್ತು ಅದರ ಬಗ್ಗೆ ಎಚ್ಚರಗೊಳ್ಬೇಕಿತ್ತು ಆದರೆ ಎಚ್ಚರಗೊಳ್ಳದ ಕಾರಣಕ್ಕಾಗಿ ನಂತರ ಆ ಒಂದು ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿಲ್ಲ ಎನ್ನುವಂತಹ ಆರೋಪವನ್ನು ನಾವು ಮಾಡಬೇಕಾಗುತ್ತೆ ಯಾಕಂತ ಹೇಳಿದರೆ ಪೊಲೀಸರ ತನಿಖಾ ವರದಿಯಲ್ಲಿ ಕೊರತೆ ಇದೆ ಫಾಲ್ಟ್ ಇದೆ ಎಂದಾಗ ಮಾತ್ರ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಹಾಕಲಾಗುತ್ತೆ ಯಾವಾಗ ಮಧ್ಯಂತರ ಅರ್ಜಿ ತಿರಸ್ಕಾರಗೊಳ್ಳುತ್ತೋ ನಂತರ ಅದೇ ಆರೋಪಿಗೆ ಪೂರ್ಣ ಮಟ್ಟದ ಜಾಮೀನಿಗಾಗಿ ಮೈನ್ ಪಿಟಿಷನ್ ಹಾಕಲಾಗುತ್ತೆ ಬಂಧುಗಳೇ ಮೈನ್ ಪಿಟಿಷನ್ ಹಾಕಿದ ನಂತರ ಅಧಿಕಾರಿಗಳ ತನಿಖಾ ವರದಿಯಲ್ಲಿ ಸಮರ್ಪಕ ವರದಿಯ ಕೊರತೆ ಇದ್ದ ಕಾರಣ ಕೋರ್ಟ್ ಆತನಿಗೆ ಇವತ್ತು ಜಾಮೀನು ನೀಡಿದೆ ಬಂಧುಗಳೇ ಕೋರ್ಟ್ ಇವತ್ತು ಒಬ್ಬ ಕೊಲೆ ಮಾಡಿದ ಆರೋಪಿಗಳೊಂದಿಗೆ ಶಾಮೀಲಿರುವ ಆಶ್ರಯ ನೀಡಿದ ಶಸ್ತ್ರಾಸ್ತ್ರಗಳನ್ನು ಮಣಿಯಲ್ಲಿಟ್ಟುಕೊಂಡಂತಹ ಒಬ್ಬ ವ್ಯಕ್ತಿಗೆ ಇವತ್ತು 26 ದಿನಗಳಲ್ಲಿ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾನೆ ಅಂತ ಹೇಳಿದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ನಿಮಗೆ ಗೊತ್ತಿರಲಿ ಈ ಸುರತ್ಕಲ್ನ ಫಾಜಿಲ್ನ ಹತ್ಯೆಯ ಆ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿರುವಂತಹದ್ದು ಈತನ ಮನೆಯಲ್ಲಿ ಆತ ಪಡುಬಿದ್ರೆ ಈ ಕೊಲೆ ಪ್ರಕರಣದಲ್ಲಿ ಇದ್ದಂತಹ ಆರೋಪಿಗಳು ಪಡುಬಿದ್ರೆಯ ಇನ್ನಾದಲ್ಲಿಂದ ಕರೆದುಕೊಂಡು ಬಂದು ಈತನ ಕಾರಿನಲ್ಲಿ ಕರೆದುಕೊಂಡು ಬಂದು ಈತನ ಮನೆಯಲ್ಲಿ ಆತನಿಗೆ ಆಶ್ರಯವನ್ನು ಕೊಟ್ಟಿದ್ದಂತಹ ವ್ಯಕ್ತಿಗೆ 26 ದಿನಗಳಲ್ಲಿ ಜಾಮೀನು ಸಿಕ್ಕಿದೆ ಅಂತ ಹೇಳಿದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಈ ಘಟನೆಗಳ ಬಗ್ಗೆ ಬಂಧುಗಳೇ ಇದು ಕೇವಲ ನಾನು ಯಾಕೆ ಜಿಲ್ಲೆಯ ಪೊಲೀಸರ ವರದಿಯ ವೈಫಲ್ಯತೆ ಅಂತ ಹೇಳಿಕೊಂಡು ಬೊಟ್ಟು ಮಾಡಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇದು ಕೇವಲ ಮೊದಲ ಪ್ರಕರಣ ಅಲ್ಲ ಈ ಜಿಲ್ಲೆಯಲ್ಲಿ ಇದಕ್ಕಿಂತಲೂ ಹಿಂದಿನ ಎರಡು ಗಂಭೀರ ಪ್ರಕರಣವನ್ನು ಸಾಂದರ್ಭಿಕವಾಗಿ ನಾನು ಸ್ಮರಿಸಲೇಬೇಕಾಗುತ್ತೆ ಸಜಿಪದಲ್ಲಿ ನಾಸೀರ್ ಎನ್ನುವಂತಹ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ನಡೆದ ಸಂದರ್ಭದಲ್ಲಿ ಹತ್ಯೆ ಮಾಡಿದ ಆರೋಪಿಗಳು 40 ದಿನಗಳಲ್ಲಿ ಜಾಮೀನಿನಿಂದ ಹೊರಗೆ ಬಂದಿದ್ರು ಹೇಗೆ 40 ದಿನದಲ್ಲಿ ಒಂದು ಐಪಿಸಿ 302 ಸೆಕ್ಷನ್ ಇರುವಂತಹ ಗಂಭೀರವಾದ ಕೊಲೆ ಆರೋಪ ಇರುವ ಪ್ರಕರಣದ ಆರೋಪಿಗಳು 40 ದಿನಗಳಲ್ಲಿ ಜಾಮೀನಿನ ಮೇಲೆ ಹೊರಗೆ ಬರಲಿಕ್ಕೆ ಹೇಗೆ ಸಾಧ್ಯ ಇದೆ ಬಂಧುಗಳೇ ಅದು ಮಾತ್ರ ಅಲ್ಲ ನಿಮಗೆ ಗೊತ್ತಿರಲಿ ವಿಟ್ಲದಲ್ಲಿ ಪಂಚಾಯತಿನ ಕಚೇರಿಯ ಒಳಗಡೆ ನುಗ್ಗಿ ಆಡಳಿತ ವ್ಯವಸ್ಥೆಯ ಒಳಗಡೆ ನುಗ್ಗಿ ಬರ್ಬರವಾಗಿ ಹತ್ಯೆ ಮಾಡಿದ ಜಲೀಲ್ ಕರೋಪಾಡಿಯ ಹತ್ಯೆಯ ಸಂದರ್ಭದಲ್ಲೂ ಕೂಡ ನೆನಪಿಟ್ಟುಕೊಳ್ಳಿ ಕೋಕಾ ಕಾಯ್ದೆಯನ್ನು ಹಾಕಲಾಗಿತ್ತು ಅವತ್ತು ಯುಎಪಿಎಯನ್ನು ಹಾಕಬೇಕಾಗಿತ್ತು ಆದರೆ ಕರ್ನಾಟಕ ಸರ್ಕಾರ ಕೋಕಾ ಕಾಯ್ದೆಯನ್ನು ಹಾಕಿತ್ತು ಆದರೆ ಕೋಕಾ ನ್ಯಾಯಾಲಯದಲ್ಲಿ ಸಮಯಕ್ಕೆ ಸರಿಯಾಗಿ ಚಾರ್ಜ್ ಶೀಟ್ ಹಾಕದ ಕಾರಣಕ್ಕಾಗಿ ಇವರಿಗೆ ಮೈಸೂರಿನ ಕೋಕಾ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನನ್ನ ಪಂಚಾಯತ್ ಕಚೇರಿಯ ಒಳಗಡೆ ನುಗ್ಗಿ ಹತ್ಯೆ ಮಾಡಿದ ಗಂಭೀರ ಪ್ರಕರಣದಲ್ಲಿ ಈ ರೀತಿಯ ಪ್ರಕರಣ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಹೇಳಿದರೆ ಇದು ಮಾತ್ರವಲ್ಲ ಅದು ಪುನರಾವರ್ತನೆಯಾಗ್ತಾ ಇದೆ ಅಂತ ಹೇಳಿದರೆ ನಡು ಬೀದಿಯಲ್ಲಿ ಏನು ರಾಜಬೀದಿಯಲ್ಲಿ ಇದ್ದುಕೊಂಡು ಬರ್ಬರವಾಗಿ ಹತ್ಯೆ ಮಾಡಿದ ಆ ದೃಶ್ಯ ಕಣ್ಣಿನ ಮುಂದೆಯಿಂದ ಮಾಯುವ ಮೊದಲೇ ಆ ಹತ್ಯೆಯಲ್ಲಿ ಸಹಕರಿಸಿದ ವ್ಯಕ್ತಿ ಜಾಮೀನಿನ ಮೇಲೆ ಬಿಡುಗಡೆ ಹಾಕ್ತಾನೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ನಾವಿಲ್ಲಿ ಅರ್ಥ ಮಾಡಬೇಕಾಗಿರುವಂತಹದ್ದು ನಾನು ಖಂಡಿತ ಈ ಜಿಲ್ಲೆಯ ಎಲ್ಲ ಪೊಲೀಸರು ಅದೇ ರೀತಿಯವರು ಈ ಹಿನ್ನೆಲೆಯವರು ಆ ಮಾನಸಿಕತೆಯವರು ಅಂತ ಹೇಳಿಕೊಂಡು ನಾನು ದೂರೋದಕ್ಕೆ ಇಷ್ಟಪಡೋದಿಲ್ಲ ನಾನಿಲ್ಲಿ ಹೇಳುವಂತಹದ್ದು ಆದರೆ ಒಂದು ವಿಚಾರ ನಮಗೆ ಬಹಳ ಸ್ಪಷ್ಟ ಇದೆ ಅಣ್ಣಾಮಲೆಯಂತೆ ಅನುಮತಿ ಸಿಕ್ಕಿದರೆ ಅವಕಾಶ ಸಿಕ್ಕಿದರೆ
ಬಿಜೆಪಿಯ ಪಟ್ಟಕ್ಕೇರಲು ಸನ್ನದ್ಧರಾದಂತ ಹಲವಾರು ಪೊಲೀಸರು ಈ ಜಿಲ್ಲೆಯಲ್ಲಿ ಇದ್ದಾರೆ ಎಂಬುದಂತೂ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿದಿದೆ. ಆದ್ದರಿಂದ ಬಹಳಷ್ಟು ಪೊಲೀಸರ ಮೇಲೆ ತುಂಬ ಗೌರವ ಇದೆ. ಗೌರವಯುತವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವ ಉನ್ನತ ಅಧಿಕಾರಿಗಳೊಂದಿಗೆ ಹೇಳ್ತಾ ಇದ್ದೇವೆ, ಇಲ್ಲಿ ಕಾಣದ ಕೈಗಳ ಸಂಚುಗಳು ಅಡಗಿದೆ, ಕಾಣದ ಕೈಗಳ ಸಂಚುಗಳು ಕೆಲಸಗಳು ನಡೀತದೆ, ಅದರ ಬಗ್ಗೆ ಜಾಗೃತಿ ವಹಿಸಬೇಕಾದ ಮಹತ್ತರವಾದ ವೃತ್ತಿಧರ್ಮ ಮತ್ತು ಜವಾಬ್ದಾರಿ ತಮ್ಮ ಮೇಲೆ ಇದೆ ಎಂಬಂತಹ ವಿಚಾರವನ್ನ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ. ಆದ್ರಿಂದ ಇಲ್ಲಿ ಕೆಲ ಪೊಲೀಸರು ಆಮಿಷಕ್ಕಾಗಿ ಅಧಿಕಾರಕ್ಕಾಗಿ ಬಲಿ ಬೀಳುವ ಮೊದಲು ನಿಷ್ಠಾವಂತಿಕೆಗಾಗಿ ನೆನಪಿಟ್ಟುಕೊಳ್ಳಿ, ಆಮಿಷಕ್ಕಾಗಿ ಮತ್ತು ಅಧಿಕಾರಕ್ಕಾಗಿ ಬಲಿ ಬೀಳುವ ಮೊದಲು ಹೇಳ್ತಾ ಇದ್ದೇನೆ, ನಿಷ್ಠಾವಂತಿಕೆಗಾಗಿ ವೃತ್ತಿ ಧರ್ಮಕ್ಕಾಗಿ ಪ್ರಾಣವನ್ನರ್ಪಿಸಿದಂತಹ ಹೇಮಂತ್ ಕರ್ಕರೆಯವರ ಜೀವನ ಚರಿತ್ರೆಯನ್ನೊಮ್ಮೆ ನೀವು ಓದಿಕೊಳ್ಳುವುದು ಒಳಿತು ಅಂತ ಹೇಳಿಕೊಂಡು ಹೇಳ್ತಾ ಇದ್ದೇನೆ. ಸತ್ಯಕ್ಕಾಗಿ ಮತ್ತು ನ್ಯಾಯಕ್ಕಾಗಿ ನೆಲೆದಿಂತ ಹೆಸರಲ್ಲಿ ಇವತ್ತು ಕೂಡ ಜೈಲುಗಂಬಣ್ಣ ಎನಿಸ್ತಾ ಇರುವಂತಹ ಐಪಿಎಸ್ ಅಧಿಕಾರಿ ಸಂಜೀವ್ ಭಟ್ ರವರ ಆ ಜೀವನವನ್ನ ತಮ್ಮ ಜೀವನದಲ್ಲಿ ಪಾಲಿಸುವುದು ಒಳಿತು ಅಂತ ಹೇಳಿಕೊಂಡು ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ. ತಮ್ಮನ್ನ ತಿದ್ದಿಕೊಳ್ಳಲೇಬೇಕು. ಅದು ಈ ದೇಶದ ಮುಸಲ್ಮಾನರಿಗಾಗಿ ಅಲ್ಲ, ಈ ದೇಶದ ಸಂವಿಧಾನಕ್ಕಾಗಿ, ಈ ದೇಶದ ಸಮಾನತೆಗಾಗಿ, ಈ ದೇಶದ ಸೌಹಾರ್ದತೆಗಾಗಿ, ಈ ದೇಶದ ಐಕ್ಯತೆಗಾಗಿ. ಖಂಡಿತವಾಗಿಯೂ ಕೂಡ ಕೋಮುವಾದಿಗಳಾಗಿ ಫ್ಯಾಸಿಸ್ಟರ ಥಾಳಕ್ಕೆ, ಫ್ಯಾಸಿಸ್ಟರ ಕುಣಿಕೆಗೆ ಬಲಿ ಬೀಳಬೇಡಿ ಅಂತ ಹೇಳಿಕೊಂಡು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ತಮ್ಮಲ್ಲಿ ಜವಾಬ್ದಾರಿ ಇದೆ. ನಾವು ದುಡಿದ, ನಮ್ಮ ಮಕ್ಕಳು ದುಡಿದ ಬೆವರ ಹಣಿ ನಿಮ್ಮ ದುಡಿದ ಸಂಬಳ ಅಂತ ಹೇಳಿಕೊಂಡು ನೀವು ಅರ್ಥ ಮಾಡಿಕೊಳ್ಬೇಕು. ನಾವು ದುಡಿಯುವ ಹಣದ ಭಾಗವನ್ನ ನಿಮ್ಗೆ ನೀಡ್ತಾ ಇದ್ದೇವೆ ಎಂಬುದನ್ನ ನೀವು ತಿಳಿದುಕೊಳ್ಬೇಕು. ಆದ್ದರಿಂದ ಈ ದೇಶದ ಸಂವಿಧಾನವನ್ನ ಒಪ್ಪದ, ಈ ದೇಶದ ಐಕ್ಯತೆಯನ್ನ ಒಪ್ಪದಂತಹ, ಬಯಸದಂತಹ, ಸೌಹಾರ್ದತೆಗೆ ಕೊಳ್ಳಿಡುವಂತಹ, ಸಹೋದರತೆಯ ಬಾಂಧವ್ಯವನ್ನ ಛಿದ್ರಗೊಳಿಸುವಂತಹ ಫ್ಯಾಸಿಸ್ಟ್ ಶಕ್ತಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೇಳಲೇಬೇಕಾದಂತಹ ವಿಚಾರ ಏನಂತ ಹೇಳಿದರೆ, ಈ ದೇಶದ ಸೌಹಾರ್ದತೆಯನ್ನ ಬಯಸದ, ಈ ದೇಶದ ಸಮಾನತೆಯನ್ನ ಬಯಸದ, ಈ ದೇಶದ ಜಾತ್ಯಾತೀತೆಯನ್ನ ನಂಬದ, ಈ ದೇಶದ ಸಂವಿಧಾನವನ್ನ ಒಪ್ಪದಂತಹ ಆ ಫ್ಯಾಸಿಸ್ಟ್ ಶಕ್ತಿಗಳಿಗೆ ಹೇಳಲಿಕ್ಕಿರುವ ಒಂದೇ ಒಂದು ಮಾತು ಏನಂತ ಹೇಳಿದರೆ, ನಮ್ಮದೇನಿದ್ದರೂ ವಿಜಯದ ಗುರಿ ಇಲ್ಲವೇ ಹುತಾತ್ಮತೆ, ನಮ್ಮದೇನಿದ್ದರೂ ವಿಜಯದ ಗುರಿ ಇಲ್ಲವೇ ಹುತಾತ್ಮತೆ, ಆದರೆ ನಿಮ್ಮದು ಹೇಡಿತನ, ಕ್ಷಮಾಪಣೆ ಮತ್ತು ಐತಿಹಾಸಿಕ ಸೋಲು. ನಮಗೆ ಸೋಲುವ ಭಯವಿಲ್ಲ. ಗೆದ್ದರೂ ಗೆಲುವೆ ಹುತಾತ್ಮರಾದರೂ ನಮ್ಮದೇ ಗೆಲುವು. ಯಾಕಂತ ಹೇಳಿದರೆ, ಇಬ್ರಾಹಿಮರ ಕಾಲದಲ್ಲಿ ನಮ್ರೂದನ ಅಗ್ನಿಕುಂಡದಲ್ಲಿ ನಾವು ಉರಿಯಲಿಲ್ಲ. ಫಿರೌನನ ಕೆಂಪುಗಡಲಲ್ಲಿ ನಾವು ಮುಳುಗಲೇ ಇಲ್ಲ. ಅಬೂಜಹಲನ ಆಕ್ರಮಣದ ಮುಂದೆ ನಾವು ವ್ಯತಿಚಲಿಸಲೇ ಇಲ್ಲ. ರೋಮ್ ಮತ್ತು ಪರ್ಷಿಯಾದ ಆಕ್ರಮಣದ ಎದುರು ನಾವು ಮಂಡಿಯೂರಲಿಲ್ಲ. ಇಸ್ರೇಲ್ ಶಸ್ತ್ರಾಸ್ತ್ರದಿಂದ ತುಂಬಿ ತೊಳುಕುವ ಇಸ್ರೇಲ್ನ ಯಹೂದಿಗಳ ಮುಂದೆ ಶರಣಾಗಲೇ ಇಲ್ಲ. ನಾವು ಬ್ರಿಟಿಷರಿಗೆ ಮಕ್ಕಳನ್ನು ಪ್ರಾಣ ಕೊಟ್ಟವೇ ವಿನಃ ಖಂಡಿತವಾಗಿಯೂ ನಮ್ಮನ್ನು ಶರಣಾಗಿಸಲಿಕ್ಕೆ ಬ್ರಿಟಿಷರಿಗೆ ಸಾಧ್ಯವೇ ಆಗಲಿಲ್ಲ. ಆದ್ದರಿಂದ ಈ ದೇಶದ ಸಂವಿಧಾನವನ್ನು ನಾಶ ಮಾಡಿ ನೀವು ಕಾಣುತ್ತಿರುವ ಕನಸು ಅದು ನನಸಾಗಲಿಕ್ಕೆ ಈ ದೇಶದಲ್ಲಿ ಒಬ್ಬ ಮುಸಲ್ಮಾನ ಉಳಿಯುವವರೆಗೆ ಅದು ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಹೇಳುತ್ತಾ, ಖಂಡಿತವಾಗಿಯೂ ಕೂಡ ನಮ್ಮ ಈ ಹೋರಾಟ, ಈ ಘೋಷಣೆಗಳು ಖಂಡಿತ ಈ ಕ್ಲಾಕ್ ಟವರ್ಗೆ ಸೀಮಿತಗೊಳಿಸದೆ ಜಿಲ್ಲೆಯ ಮೊಹಲ್ಲಾಗಳಲ್ಲಿ ಜಾಗೃತಿಯನ್ನು ಮಾಡಿದರೆ ಮಾತ್ರ ನಮಗಾಗಿ, ನಮ್ಮ ಸಮುದಾಯದ ಒಂದು ಪ್ರಜೆಯಾಗಿ ಪ್ರಾಣವನ್ನು ನೀಡಿದ ಮಸೂದ್ ಮತ್ತು ಫಾಜಿಲ್ಗೆ ಖಂಡಿತವಾಗಿಯೂ ಕೂಡ ಅದೊಂದು ಗೌರವವಾಗಿ ಸಂದಲಿಕ್ಕಿದೆ ಅಂತ ಹೇಳಿಕೊಂಡು ಹೇಳುತ್ತಾ ಅವಕಾಶಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಧನ್ಯವಾದಗಳು. ವಾಹರ ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.